ಅಗ್ನಿಪಥ್ ಯೋಜನೆಗೆ ನಾವು ಕಾಂಗ್ರೆಸ್ನವರ ಮಕ್ಕಳನ್ನ ಕೇಳಿಲ್ಲ ಎಂದು ಹೇಳಿದಂತ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ರವರ ಹೇಳಿಕೆಗೆ ಮಾಜಿ ಶಾಸಕ ಹಾಗೂ ಸಚಿವ ಬಿ ರಮನಾಥ್ ರೈ ಅವರು ತಿರುಗೇಟನ್ನ ನೀಡಿದ್ದಾರೆ ನಳಿನ್ ಕುಮಾರ್ ಕಟೀಲ್ ರವರ ಈ ಹೇಳಿಕೆಯ ಕುರಿತು ಮಾತನಾಡಿರುವಂತ ರಮನಾಥ್ ರೈ ಅವರು ನಳಿನ್ ಕುಮಾರ್ ಕಟೀಲ್ ಒಬ್ಬ ಹಾಸ್ಯಗಾರ ಅವರ ಹೇಳಿಕೆಯನ್ನ ನಾವು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಇಲ್ಲ ಡಾಲರ್ ರೇಟ್ ಹೊಯಿಗೆ ದರದ ಬಗ್ಗೆ ಹೇಳಿ ನಗೆ ಪಾಟಲಿಗೆ ಈಡಾಗಿದ್ರು ಕಾಂಗ್ರೆಸ್ ಮಕ್ಕಳಲ್ಲ ನಾವು ಇಡೀ ದೇಶದ ಮಕ್ಕಳ ಕುರಿತು ಪ್ರಶ್ನೆಯನ್ನ ಮಾಡ್ತಾ ಇದ್ದೇವೆ ದೇಶಕ್ಕಾಗಿ ಹೋರಾಡಿದ ನಾಯಕರು ನಮ್ಮಲ್ಲಿದ್ದಾರೆ ಇನ್ನು ಈ ವಿಚಾರವಾಗಿ ಮಾತನಾಡಿದ ಬಳಿಕ ಏನು ನೆಹರು ಮೈದಾನವನ್ನ ಕೇಂದ್ರ ಮೈದಾನ ಅಂತ ಹೇಳಲಾಗ್ತಾ ಇದೆ ಈ ವಿಚಾರದ ಕುರಿತು ಕೂಡ ರಮನಾಥ್ ರೈ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಬಿಜೆಪಿ ಅವರು ನೆಹರು ಸೇರಿ ದೇಶದ ನಾಯಕರನ್ನ ಅವಮಾನಿಸಿದ್ದಾರೆ ಮಂಗಳೂರಿನ ನೆಹರು ಮೈದಾನಕ್ಕೆ ಕೇಂದ್ರ ಮೈದಾನ ಎಂದು ಬಿಜೆಪಿ ಹೇಳ್ತಾ ಇರುವಂತದ್ದು ಆದರೆ ಕೇಂದ್ರ ಮೈದಾನ ಅಂತ ಹೆಸರಿಟ್ಟಿದ್ದು ಬ್ರಿಟಿಷರು ಅದನ್ನ ಬಿಜೆಪಿ ಅವರು ಸಮರ್ಥನೆ ಮಾಡಿಕೊಳ್ಳತಾ ಇದ್ದಾರೆ ಇವರು ಬ್ರಿಟಿಷರ ಪರವಾಗಿದ್ದಾರೆ ಅನ್ನೋದನ್ನ ತೋರಿಸ್ತಾ ಇದ್ದಾರೆ ಜವಾಹರಲಾಲ್ ನೆಹರು 11 ವರ್ಷ ಜೈಲಿನಲ್ಲಿದ್ದರು ನೆಹರು ಭಾಷಣವನ್ನ ಮಾಡಿದಕ್ಕಾಗಿ ಆಗಿನ ಶ್ರೀನಿವಾಸ್ ಮಲ್ಯ ಕಿಲೆಯಂತ ಅವರು ನೆಹರು ಮೈದಾನಕ್ಕೆ ನೆಹರು ಮೈದಾನ ಅಂತ ಹೆಸರನ್ನ ಇಟ್ಟಿದ್ರು ಆದರೆ ಬಿಜೆಪಿ ಅವರು ಶ್ರೀನಿವಾಸ್ ಮಲ್ಯ ಕಿಲೆ ಅವರಿಗೆ ಅವಮಾನವನ್ನ ಮಾಡ್ತಾ ಇದ್ದಾರೆ ಮಂಗಳೂರಿನಲ್ಲಿ ಹಿರಿಯ ಕಾಂಗ್ರೆಸ್ ಮುಖಂಡ ಮಾಜಿ ಸಚಿವ ರಮನಾಥ್ ರೈ ಅವರು ಈ ವಿಚಾರವಾಗಿ ತಿರುಗೇಟನ್ನ ಟಾಂಗ್ ಅನ್ನು ನೀಡಿದ್ದಾರೆ ಅವರು ಡಾಲರ್ ರೇಟ್ ಹೇಳಿದ್ದಾರೆ ಅಪ್ಪ ಹೀಗೆ ಅದೊಂದು ಆಸೆಗಾರ ಅವರು ಅದಕ್ಕೆ ನಾನು ತುಂಬಾ ತಲೆಕೆಡಿಸತಕ್ಕಂತದ್ದಲ್ಲ ಅದಕ್ಕೆ ಈಗ ಅದಕ್ಕೆ ನಿಜವಾದ ಉತ್ತರ ಏನು ಹೇಳಿದ್ದಾರೆ ಅವರು ಅಂದ್ರೆ ಕಾಂಗ್ರೆಸ್ ನಾಯಕರ ಕೇಳ್ತಿಲ್ಲ ಮಕ್ಕಳನ್ನ ಹಾಗೆ ಉಂಟಾಗಿದ್ರೆ ಕಾಂಗ್ರೆಸ್ ದವರ ಮಕ್ಕಳು ಮತ್ತು ದೇಶದ ಮಕ್ಕಳು ನಾವು ನಾವು ಸಹ ದೇಶಕ್ಕಾಗಿ ಸ್ವಾತಂತ್ರ್ಯ ಹೋರಾಟ ನನ್ನ ಕುಟುಂಬದವರು ಸ್ವಾತಂತ್ರ್ಯ ಹೋರಾಟಕ್ಕೆ ಜೈಲಿಗೆ ಹೋದವರು ಇದ್ದಾರೆ ನನ್ನ ಕುಟುಂಬದಿಂದ ಜವಾಹರಲಾಲ್ ನೆಹರು ಅವರು 11 ವರ್ಷ ಜೈಲಲ್ಲಿ ಕೂತಿದ್ದಾರೆ ಈ ಜೈಲ ನೆಹರು ಮೈದಾನವನ್ನ ಕೇಂದ್ರ ಮೈದಾನ ಸೆಂಟ್ರಲ್ ಮೈದಾನ ಅಂತ ಕರೀತಾರೆ ಸೆಂಟ್ರಲ್ ಮೈದಾನ ಅಂತ ಬ್ರಿಟಿಷರ ಇತ್ತ ಹೆಸರು ಇದು ಬಹಳ ದೇಶಪ್ರೇಮದ ಮಾತಾಡ್ತಾರೆ ಸೆಂಟ್ರಲ್ ಮೈದಾನ ಅಂತ ಇಟ್ಟದ್ದು ಯಾರು ಶ್ರೀನಿವಾಸ್ ಮಲ್ಯ ಅಂತ ವ್ಯಕ್ತಿಗಳು ಇದ್ದುಕೊಂಡು ಕಿಲ್ಲೆ ಅಂತ ವ್ಯಕ್ತಿಗಳು ಇದ್ದುಕೊಂಡು ನೆಹರು ಮೈದಾನ ಅಂತ ಹೆಸರು ಇಟ್ಟಿದ್ದಾರೆ ಶ್ರೀನಿವಾಸ್ ಮಲ್ಯರಿಗೆ ಅಪಮಾನ ಕಿಲ್ಲೆ ಅವರಿಗೆ ಅಪಮಾನ ನೆಹರುಗೂ ಅಪಮಾನ ಇಡೀ ನೆಹರು ಕುಟುಂಬಕ್ಕೆ ಅಪಮಾನ